ಏನು ಮಾಡ್ತಿರ್ಲಿಲ್ಲ, ಗರ್ಕೆ ಅವ್ರು ಕಿತ್ಕೊಂಡು ಅಲ್ಲಿರೋ ಹುಳಿನ ಸುಮ್ಮನೆ ಬಾಯಿನ ಇಟ್ಕೊಳ್ಳೋರು. ಆಯ್ತು, ಇಲ್ಲಿರುವ ಲಾರ್ವ ಅವನ ಬಾಯಿ ಬಾಯ್ತು, ವೇಯ್ನ್ ಒಳಗೆ ಸೇರ್ಕೊಂಡು ಸೀದಾ ಅದು ಹಾರ್ಟ್ ಒಳಗೆ ಹೋಗುತ್ತೆ, ನೆಲ್ಲಗೆ ಹರ್ಕೊಂಡು ಬರ್ತದೆ. ಅದ್ರ ಪಾಡ್ಗದು ತಾವ್ರ ಹುಳ ಇವನ್ ರಕ್ತನ ಕುಡಿತಾ ಇರ್ತಾವ. 0.2 ml ನನಗೆ 25,000 to 30,000 ಮೊಟ್ಟೆ ಇಡುತ್ತೆ ಒಂದೊಂದು. ಹುಕ್ವರ್ಮ್ ಅಂದ್ರೆ ಕೊಕ್ಕೆ ಹುಳ ಅಂತೀವಿ ನಾವು, ಗಂಡು ಮತ್ತು ಹೆಣ್ಣು ಎರಡೂ ಇರ್ತವೆ. 0.2 ml ರಕ್ತ ಕುಡಿತೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಮ್ಮ. ನೋಡಿ, ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಕರಳು, ಸಣ್ಣ ಕರಳು 6 meters ಇರುತ್ತೆ. ಅದರಲ್ಲಿ ಡಿಯೋಡಿನಮ್, ಜೆಜುನಮ್ ಅಂಡ್ ಐಲಿಯಂ ಅಂತೀವಿ. ದೊಡ್ಡ ಕರಳು 1.5 meters ಇರುತ್ತೆ. ಈ ಕರಳಿನಲ್ಲಿ ಪ್ಯಾರಸೈಟ್ಸ್ ಇರ್ತವೆ, ವರ್ಮ್ಸ್ ಅಂತೀವಿ ನಾವು. ಇದು ಮನುಷ್ಯನ ಹೊಟ್ಟೆಯೊಳಗೆ ಹೆಂಗೆ ಹೋಗುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ, ಆಮೇಲೆ ಹೇಳ್ತೀನಿ. ಬಟ್ ಏನೆಲ್ಲ ಇರ್ತವೆ ಅಂದರೆ ಅದು ಮನುಷ್ಯನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟು. ಭಾಳ ಕಾಮನ್ ಆಗಿರೋದು ದೊಡ್ಡರು, ನಾನು ಹಿಂದೆ ಒಂದು ಸಾರಿ ಮಾತನಾಡಿದ್ದೀನಿ, ರೌಂಡ್ ವರ್ಮ್, ಜಂತುಳ ಅಂತಾರೆ ಕನ್ನಡದಲ್ಲಿ. ನೀವು ಎರೆಹುಳ ನೋಡಿರ್ತೀರಿ, ಭಾಳ ಜನ ಜಂತುಳ ನೋಡಿರಲ್ಲ. ಎರೆಹುಳ ಭೂಮಿಯಲ್ಲಿರುತ್ತೆ, ಅದೇ ರೀತಿಯ ವರ್ಮು ಕರಳಿನಲ್ಲಿರುತ್ತೆ, ಸಣ್ಣ ಕರಳಿನಲ್ಲಿರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟು ಹುಕ್ ವರ್ಮ್. ಹುಕ್ ವರ್ಮ್ ಅಂದರೆ ಕೊಕ್ಕೆ ಹುಳ ಅಂತೀವಿ ನಾವು. ಆಮೇಲೆ ಪಿನ್ ವರ್ಮ್ ಇರುತ್ತೆ, ಮಕ್ಕಳಲ್ಲಿ ತುಂಬ ಸಾರಿ ಗುದದ್ವಾರದಲ್ಲಿ ಕಡಿಯುತ್ತೆ ಅಂತ ಮಕ್ಕಳು, ಏನಲ್ಲಿ ಇಚ್ಚಿಂಗ್ ಆಗುತ್ತೆ ಅದು. ಟೇಪ್ ವರ್ಮ್ ಇರುತ್ತೆ, ಟೀನಿಯಾ ಸ್ಯಾಜಿನೇಟಾ, ಟೀನಿಯಾ ಸೋಲಿಯಂ ಅಂತ. ಪಟ್ಟಿಗಳಲ್ಲಿ ಹಂದಿ ಮಾಂಸ ತಿನ್ನೋರಲ್ಲಿ ಟೀನಿಯಾ ಸೋಲಿಯಂ ಇರುತ್ತೆ, ದನದ ಮಾಂಸ ತಿನ್ನೋರಲ್ಲಿ ಟೀನಿಯಾ ಸ್ಯಾಜಿನೇಟಾ, ಎರಡೂ ಕೂಡ ಟೇಪ್ ವರ್ಮ್, ತುಂಬ ದೊಡ್ಡ ವರ್ಮ್ ಇರುತ್ತೆ. ಇವತ್ತು ಒಂದು ಭಾಳ ಕಾಮನ್ ಆಗಿರ್ತಕ್ಕಂಥ ಒಂದು ಅದು ತುಂಬ. ಹಾಗೆ ನಾನು ಅನೇಮಿಯಾ ಬಗ್ಗೆ ಮಾತನಾಡ್ತಿದ್ದೆ, ಈ ಅನೇಮಿಯಾಗೆ ಒಂದು ಕಾರಣವಾದಂಥ ಒಂದು ಹುಳ, ಅದು ಹುಕ್ ವರ್ಮ್ ಅಂತೀವಿ ನಾವು. ಭಾಳ ಸಣ್ಣದು, ಮೈಕ್ರೋಸ್ಕೋಪಿಕ್ ಇರುತ್ತೆ, ಗಂಡು ಮತ್ತು ಹೆಣ್ಣು ಎರಡೂ ಇರ್ತವೆ. ಮನುಷ್ಯನೇ ಅದಕ್ಕೆ ಹೋಸ್ಟ್ ಅಂತೀವಿ ನಾವು, ಮನುಷ್ಯನ ಕರುಳಿನಲ್ಲಿ ತಾನು ಬದುಕುತ್ತೆ. ನಿಮಗೆ ಎಲ್ಲಿರುತ್ತೆ ಅಂದರೆ ನೋಡಿ, ನಮ್ಮ ಜಠರ, ಜಠರ ಆದ ಮೇಲೆ ಸಣ್ಣ ಕರಳು ಡಿಯೋಡಿನಮ್ ಅಂತೀವಿ ಅಲ್ಲಿ, ಮತ್ತು ತದಾಂತರ ಚಚುನಮ್ ಇಲ್ಲಿ, ಅದು ಮ್ಯೂಕಸ್ಗೆ ಅಂಟ್ಕೊಂಡು ರಕ್ತ ಕುಡಿಯುತ್ತೆ. ಒಂದು ವರ್ಮು ಒಂದು ದಿನಕ್ಕೆ 0.2 ml ರಕ್ತ ಕುಡಿಯುತ್ತೆ. ಇಂಥ 1,000 ವರ್ಮ್ಸ್ ಇರ್ತವೆ, 1,000. ಅದು ಎಷ್ಟು ಮೊಟ್ಟೆ ಇಡುತ್ತೆ ಅಂದರೆ 25,000 to 30,000 ಮೊಟ್ಟೆ ಇಡುತ್ತೆ ಒಂದೊಂದು ವರ್ಮ್. ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಹೆಂಗೆ ಸರ್ಕ್ಯುಲೇಟ್ ಆಗುತ್ತೆ ಅಂದರೆ, ಮನುಷ್ಯನಿಂದ ಮನುಷ್ಯನಿಗೆ, ಅವ್ರದ್ದೇ ದೇಹದಿಂದ ಮತ್ತೆ ಅವ್ರ ದೇಹದೊಳಗೆ ಹೆಂಗೆ ಹೋಗುತ್ತೆ ಡಾಕ್ಟ್ರೆ? ಭಾಳ ಸಿಂಪಲ್, ಇದು ಮೋಷನಲ್ಲಿ ಪಾಸ್ ಆಗುತ್ತೆ. ಈ ಮೋಷನಲ್ಲಿ ಪಾಸ್ ಆಗಿದ್ದು ಲಾರ್ವ ಅಂತೀವಿ ನಾವು. ಇದು ಎಲ್ಲಿರುತ್ತೆ ಅಂದರೆ ನೋಡಿ, ಹಳ್ಳಿ ಕಡೆ ಮಕ್ಕಳು ಎಲ್ಲಂದ್ರಲ್ಲೇ ಕಕ್ಕ ಮಾಡ್ತಾರೆ. ಇನ್ನು ಪೇಟೆ ಗೊಬ್ಬರನ ಹಳ್ಳಿಯಲ್ಲಿ ಭೂಮಿ ಕುಡಿಯುತ್ತಾರೆ, ಪೇಟೆ ಗೊಬ್ಬರ ಅಂತಾರೆ ಅದನ್ನು. ಆ ಗೊಬ್ಬರದಲ್ಲಿ ಈ ಹುಳ ಬದುಕಿರುತ್ತೆ. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಇದು ಎಲ್ಲಂದ್ರಲ್ಲೇ ಮೋಷನ್ ಮಾಡಿರ್ತಾರಲ್ಲ, ಈ ಲಾರ್ವ ಆ ನೀವೊಂದು ಯಾವುದನ್ನ ಪಾರ್ಕ್ ಹೋಗಿ, ಪಾರ್ಕ್ನೊಳಗೆ ಗಿಡ ಚೆನ್ನಾಗಿ ಬೆಳೆದಿರುತ್ತೆ, ಗಿಡ ಅಂದರೆ ಹುಲ್ಲು, ಆ ಹುಲ್ಲಿನ ಮಧ್ಯೆ ಇರುತ್ತೆ ಇದು, 5 to 6 weeks ಬದುಕುತ್ತೆ. ಇನ್ಫ್ಯಾಕ್ಟ್ ಹೆಂಗೆ ಮನುಷ್ಯನ ಹೊಟ್ಟೆ ಒಳಗೆ ಹೋಗುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಹಳೆ ಕಾಲದಾಗೆಲ್ಲ ಲವರ್ಸು ಪಾರ್ಕ್ನಾಗ ಕೂತ್ಕೊಂಡ್ರೆ ಆಪೋಸಿಟ್ ಪಾರ್ಟ್ನರ್ ಬರೋವರೆಗೂ ಸುಮ್ಮನೆ ಕೂತ್ಕೊಂಡು, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಏನೂ ಮಾಡ್ತಿರಲಿಲ್ಲ, ಗರ್ಕೆ ಅವ್ರಿಗೆ ಕಿತ್ಕೊಂಡು ಅಲ್ಲಿರೋ ಹುಲ್ಲಿನ ಸುಮ್ಮನೆ ಬಾಯಿನ ಇಟ್ಕೊಳ್ಳೋರು. ಆಯಿತು, ಇಲ್ಲಿರುವ ಲಾರ್ವ ಅವನ ಬಾಯಿಗೋಯ್ತು. ಅದಕ್ಕಿನ್ನ ಇಂಟ್ರೆಸ್ಟಿಂಗ್ ಅಂದರೆ, ಹಳ್ಳಿ ರೈತರು ಪಾಪ ಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಚಪ್ಪಲಿ ಹಾಕ್ಕೊಂಡು ಅಲ್ಲಿವರೆಗೂ ಹೋಗಿರ್ತಾರೆ. ನಮ್ಮವ್ರು ಯಾರು ಚಪ್ಪಲಿ ಹಾಕ್ಕೊಂಡು ಭೂಮಿಗೆ ಇಳಿಯಲ್ಲ, ಚಪ್ಪಲಿ ಪಕ್ಕದಲ್ಲಿ ಬಿಟ್ಟು ಭೂಮಿಗೆ ಇಳಿತಾರೆ. ನೀರನ್ನ ಏನೋ ಕಡಿಯುತ್ತೆ ಎರಡು ಬೆರಳಿನ ಸೊಂದೆ. ನಾನು ಚೈನಾಗೆ ಹೋಗಿ ಬಂದಿನಿ, ಚೈನಾದ ರೈತರು ಬೂಟ್ ಗಮ್ ಬೂಟ್ ಇಲ್ದಿರ ಅವರು ಹೊಲಕ್ಕೆ ಇಳಿಯೋದಿಲ್ಲ. ಆದರೆ ನಮ್ಮವರು ಭೂಮಿ ತಾಯಿ ಅಂತ ಕೈ ಮುಗಿದು ಹೋಗ್ತಾರೆ. ಅವನಿಗೆ ಆ ಪೇಟೆ ಗೊಬ್ಬರದಲ್ಲಿರ್ತಕ್ಕಂಥ ಒಂದು ಲಾರ್ವ, ಈ ಅವೆಲ್ಲ ಮೈಕ್ರೋಸ್ಕೋಪಿ ನಿಮ್ಮ ಕಣ್ಣಿಗೆ ಕಾಣಲ್ಲ, ಎರಡು ಬೆರಳಿನ ಸೊಂದೆ ಕಡ್ದಂಗೆ ಆಗುತ್ತೆ. ಈಚೆಗೆ ಬಂದಮೇಲೆ ನೋಡ್ತಾನೆ ಯಾಕೋ ಕ್ಯಾಂಪ್ಗಾಗಿದೆ ಅಂತಾನೆ, ಕೆರ್ಕೋತಾನೆ ಮುಗಿದೋಗ್ತಾನೆ. ಅಲ್ಲಿಂದ ಬೆರಳಿಂದ ಕಾಲಿಂದ ಬೆರಳಿಂದ ನಾನು ತೋರಿಸ್ತಾ ಇದ್ದೀನಿ. ಈವನ್ ಕೈನಾಗೂ ಅಷ್ಟೇ, ಗೊಬ್ಬರ ಇದು ಮಾಡೋವಾಗೆ ಒಳಕ್ಕೆ ಎಂಟ್ರಿ ಆಯಿತು ಅಂದರೆ ರಕ್ತನಾಳಗಳಿರ್ತಾವೆ ನಾವು, ಕೆಪಿಲರೀಸ್ ಅಂತೀವಿ, ವೆನ್ಯೂಲ್ಸ್ ಅಂತೀವಿ. ವೇಯ್ನ್ ಒಳಗೆ ಸೇರಿಕೊಂಡು ಸೀದಾ ಅದು ಹಾರ್ಟ್ ಒಳಗೆ ಹೋಗುತ್ತೆ, ಹೃದಯದ ಬಲಭಾಗದಲ್ಲಿ ಹೋಗಿ ತದನಂತರ ಲೆಫ್ಟ್ ವೆಂಟ್ರಿಕಲ್ ಹೋಗಿ ಅದರೊಳಗಿಂದ ಲಂಗ್ಸ್ಗೆ ಹೋಗುತ್ತೆ. ನಿಮಗೆ ಗೊತ್ತಿರಬೇಕು ಬ್ಲಡ್ ಸರ್ಕ್ಯುಲೇಷನ್ ಹಾರ್ಟ್ನಿಂದ ಲಂಗ್ಸ್ಗೆ ಹೋಗುತ್ತೆ, ಅಲ್ಲಿ ಇದು ಆಲ್ವಿಯಲ್ ಒಳಗೆ ಸೇರಿಕೊಳ್ಳುತ್ತೆ.
ಅಲ್ಲಿ ಒಡ್ಕೊಂಡು ಈಚೆ ಬರುತ್ತೆ. ಅದಾದಮೇಲೆ ಇದೆಲ್ಲ ಲೈಫ್ ಸೈಕಲ್ ಅಂತೀವಿ ನಾವು, ಅದೆಲ್ಲ ನಿಮಗೆ ಡೀಟೇಲ್ ಬೇಕಿಲ್ಲ, ಮೆಡಿಕಲ್ ಕಾಲೇಜ್ನಲ್ಲಿ ನಾವು ಕಲಿಯುವಾಗ ಇವೆಲ್ಲ ಕಲ್ತಿರ್ತೀವಿ. ಅದು ಶ್ವಾಸಕೋಶದಿಂದ ಲಾರ್ವೆ ಮೆಲ್ಲಗೆ ಹರ್ಕೊಂಡು ಬರ್ತದೆ, ಅದ್ರ ಪಾಡ್ಗದು ಇಲ್ಲಿ ಬಂದು ಎಪಿಗ್ಲಾಟಿಸ್ ಅಂತೀವಿ, ಗಂಟ್ಲವರೆಗೂ ಬರುತ್ತೆ. ನೀವು ರಾತ್ರಿ ಹೊತ್ತು ನೋಡಿ ಮಕ್ಕಳನ್ನ ಅಬ್ಸರ್ವ್ ಮಾಡಿ, ಅವು ಅವಷ್ಟಕ್ಕವೆ ಕಣ್ಣು ಮುಚ್ಕೊಂಡಿದ್ರು ಕೂಡ ಮೆಲ್ಲ ನುಂಗ್ತವೆ, ಹಿಂಗೆ ಮಾಡ್ತಾ ಇರ್ತವೆ. ಆ ಸಮಯದಲ್ಲಿ ಆ ಲಾರ್ವ ಇಲ್ಲಿಂದ ಬಂದು ಎಪಿಗ್ಲಾಟಿಸ್ ಅಂತೀವಿ ಅಲ್ಲಿಂದ ಜಂಪ್ ಹೊಡೆದು ಅದು ಅನ್ನನಾಳಕ್ಕೆ ಹೋಗಿ ಸೀದಾ ಕೆಳಕ್ಕೆ ಕರ್ಕೊಂಡೋಗಿ ನಿಮ್ಮ ಸ್ಟಮಕ್ ಒಳಗೆ ಹೋಗುತ್ತೆ. ನಿಮ್ಮ ಸ್ಟಮಕ್ ಆಸಿಡ್ ಎಷ್ಟೇ ಪವರ್ಫುಲ್ ಇದ್ರೂ ಕೂಡ ಇದನ್ನು ಕೊಲ್ಲಕ್ಕಾಗಲ್ಲ. ಅದು ಅಲ್ಲಿಂದ ಡಿಯೋಡಿ ನಮ್ಗೆ ಹೋಗುತ್ತೆ ಸಣ್ಣ ಕರಡು, ಅಲ್ಲಿ ಮ್ಯೂಕಸ್ ಗಂಟ್ಕೊಂಡು ತನ್ನ ಲೈಫ್ ಸೈಕಲ್ ಶುರು ಮಾಡುತ್ತೆ. ಅದಾದಮೇಲೆ ಮೆಚೂರ್ ಆಗಿ ಮೊಟ್ಟೆ ಹಾಕುತ್ತೆ, ಅದೆಲ್ಲ ನಿಮಗೆ ಬೇಡ. ಒಟ್ಟು ಭೂಮಿಯಲ್ಲಿರ್ತಕ್ಕಂಥ ಗೊಬ್ಬರದಲ್ಲಿರ್ತಕ್ಕಂಥ ಒಂದು ಹುಳು ಹುಕ್ವರ್ಮ್, ಅದನ್ನು ಹುಕ್ವರ್ಮ್ ಅಂತೀವಿ ನಾವು, ಕೊಕ್ಕೆ ಹುಳ ಅಂತಾರೆ ಕನ್ನಡದಲ್ಲಿ. ಸೊ ಅದು ಹೋಗಿ ನಿಮ್ಮ ಹೊಟ್ಟೆಯಲ್ಲಿ ಕೂತ್ಕೊಂಡು ರಕ್ತ ಇರುತ್ತೆ. ಅನೇಕ ರೈತರು ನಮ್ಮ ಜೊತೆ ನಮ್ಮ ಹತ್ರ ಹರ್ನಿಯಾ ಆಪರೇಷನಿಗೆ ಬಂದಾಗ ಹಿಮೋಗ್ಲೋಬಿನ್ ಚೆಕ್ ಮಾಡಿದರೆ 8 ಗ್ರಾಮ್ ಇರುತ್ತೆ, 16 ಗ್ರಾಮ್ ಇರಬೇಕು. ಏನಾಯಿತು ಅಂದರೆ ಪಾಪ ತಿಂತಾನೆ ದುಡಿತಾನೆ, ಆದರೆ ಏನು ಹೇಳ್ತಾರಲ್ಲ ರಕ್ತದಾನವನ್ನು ಅಪಾತ್ರರಿಗೆ ಮಾಡ್ತಾನೆ. ನಾವು ಎಷ್ಟೋ ಸಾರಿ ರಕ್ತದಾನ ಶ್ರೇಷ್ಠ ದಾನ, ನಿಮ್ಮ ರಕ್ತ ಕೊಡ್ರಿ ಅಂತ ಹೇಳಿ ಸಿಟಿ ಮೆಡಿಕಲ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಹುಡುಗರು ವಾಲಂಟಿಯರ್ಸ್ ಬ್ಲಡ್ ಕೊಡ್ತಾರೆ, ಆದರೆ ಅನ್ಫಾರ್ಚುನೇಟ್ಲಿ ರೈತ ಆ ಹುಳಕ್ಕ ದಾನ ಮಾಡ್ತಿರ್ತಾನೆ. ದಿನ 1000 ಹುಳ ಇವನ ರಕ್ತನ ಕುಡಿತಾ ಇರ್ತಾವೆ, 0.2 ml ಅನ್ನಂಗೆ. ಹಂಗಾಗಿ ಇವನು ಅನೇಮಿಕ್ ಆಗಿರ್ತಾನೆ. ಅದಕ್ಕೆ ನಾನು ಜನರಿಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದೀನಿ. ಸೊ ಅದರಿಂದ ದಯವಿಟ್ಟು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಇಲ್ಲಂದ್ರಲ್ಲೇ ಮಕ್ಕಳಿಗೆ ಕಕ್ಕ ಮಾಡೋಕ್ಕೆ ಬಿಡಬೇಡಿ. ಕಾಂಪೋಸ್ಟ್ ಮಾಡಬೇಕು, ಮನುಷ್ಯನ ಗೊಬ್ಬರವನ್ನು ಭೂಮಿ ಕೊಡೋದಕ್ಕೆ ಮೊದಲು ಅದು ಕಾಂಪೋಸ್ಟ್ ಮಾಡಿದರೆ ಅವು ಸತ್ತೋಗ್ತಾ ಹುಳ, ಇವೆರಡೂ ಮಾಡಿ ಪ್ರಿವೆನ್ಷನ್. ಆಲ್ರೆಡಿ ಬಂದುಬಿಟ್ಟಿದ್ದಾವೆ, ಏನು ಮಾಡಬೇಕು ಅಂದರೆ ಡಾಕ್ಟ್ರ್ ಹತ್ರ ಬನ್ನಿ. ನಮ್ಮ ಹತ್ರ ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ, ಮೆಬೆಂಡಜೂಲ್ ಆಲ್ಬೆಂಡಜೂಲ್ ಅಂತ ಮಾತ್ರೆ ಇದ್ದಾವೆ. 6 ತಿಂಗಳಿಗೊಂದ್ಸರಿ ನಿಮ್ಗೆ ಮಾತ್ರೆ ಕೊಡ್ತೀವಿ, ಡಿವರ್ಮಿಂಗ್ ಆಗುತ್ತೆ, ಈ ವರ್ಮ್ಗಳನ್ನ ಕೊಲ್ದ್ಬಿಡುತ್ತೆ ಅದು. ಆ್ಯಕ್ಚುಲಿ ಎಲ್ಲ ಹುಳಕ್ಕೂ ಸೇರಿ ಬ್ರಾಡ್ ಸ್ಪೆಕ್ಟ್ರಮ್ ಡ್ರಗ್ಸ್ ಅಂತ ಕೊಡ್ತೀವಿ, ಅದೆಲ್ಲ ಈಗ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಒಟ್ಟು ಈ ವರ್ಮ್ಸ್ಗೆ ಡಿವರ್ಮ್ ಮಾಡಲಿಕ್ಕೆ ನಮ್ಮ ಹತ್ರ ಟ್ಯಾಬ್ಲೆಟ್ ಇದ್ದಾವೆ. ದಯವಿಟ್ಟು ಹುಕ್ವರ್ಮ್ ಬಗ್ಗೆ ನಿಮಗೆ ಅರಿವು ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.